ವಿ ಸೋಮಣ್ಣ ಉಸ್ತುವಾರಿಯಾಗಿ ಆಯ್ಕೆ ಆದಾಗಿನಿಂದ ಹಲವು ಬಾರಿ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಸಂಚಾರ ಮಾಡ್ತಾ ಇದ್ರು ಕೂಡ ನಿರಂಜನ್ ಕುಮಾರ್ ಶಾಸಕರಾಗಿದ್ದುಕೊಂಡು ಸಚಿವರ ಜೊತೆ ಕಾಣಿಸಿಕೊಂಡಿಲ್ಲ ಹೀಗಾಗಿ ಅವರಿಗೆ ಈ ವಿಚಾರ ಬೇಸರ ತರಿಸಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಏನಿದೆ ವಿನ ಮೈಸೂರು ಮತ್ತೆ ಚಾಮರಾಜನಗರ ಭಾಗದಲ್ಲಿ ಯಡಿಯೂರಪ್ಪನವ್ರನ್ನ ಬಿಟ್ರೆ ಅತ್ಯಂತ ಪ್ರಭಾವಿ ಲಿಂಗಾಯತ ನಾಯಕ ಯಾರು ಅಂತ ಹೇಳಿದ್ರೆ ಅದು ವಿ ಸೋಮಣ್ಣ ಅಂತ ಹೇಳ್ಬೋದು ಅವರು ಎಲ್ಲೇ ಹೋದ್ರು ಕೂಡ ಒಂದು ಈ ರೀತಿ ಶಕ್ತಿ ಕೇಂದ್ರವಾಗಿ ಅವರು ಪರಿಣಮಿಸ್ತಾರೆ ಯಾಕಂದರೆ ಆ ಭಾಗದ ಸಾಕಷ್ಟು ಕಾರ್ಯಕರ್ತರು ಆ ಭಾಗದ ಸಮುದಾಯದ ಜನರು ಮುಖಂಡರು ಇವರೆಲ್ಲರ ಕಷ್ಟ ಸುಖಗಳನ್ನ ಕೂಡ ಅರಿಯುವಂತಹ ಒಂದು ಗುಣ ವಿ ಸೋಮಣ್ಣ ಅವರಿಗೆ ಇರುವಂಥದ್ದು ಹೀಗಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಂದರ್ಭದಲ್ಲೂ ಕೂಡ ವಿ ಸೋಮಣ್ಣ ಅವರಿಗೆ ಪ್ರತಿದಿನ ಸಾಕಷ್ಟು ಆ ಸಮುದಾಯದ ಜನರು ಅವರ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥದ್ದು ಜೊತೆಗೆ ಸಹಾಯ ಹಸ್ತ ಬೇಡುವಂಥದ್ದು ಎಲ್ಲವೂ ಕೂಡ ಆಗ್ತಿತ್ತು ಹೀಗಾಗಿ ಸೋಮಣ್ಣ ಮೈಸೂರಿನಲ್ಲೇ ಇದ್ದಂತಹ ಸಂದರ್ಭದಲ್ಲಿ ಒಂದಿಷ್ಟು ಆ ಸಮುದಾಯದ ಜನರನ್ನ ಅತ್ಯಂತ ಪ್ರಭಾವ ಪ್ರಭಾವ ಪಡೆದುಕೊಳ್ತಾರೆ ಅಂತೇಳಿ ಆ ಸಂದರ್ಭದಲ್ಲಿ ವಿ ಸೋಮಣ್ಣ ಅವ್ರನ್ನ ಅಂದು ಮುಖ್ಯಮಂತ್ರಿಯಾಗಿದ್ದಂತಹ ಯಡಿಯೂರಪ್ಪನವರು ಸಾಕಷ್ಟು ಕಾರಣಗಳನ್ನು ಹೊಡ್ಡಿ ಮೈಸೂರು ಉಸ್ತುವಾರಿ ಸಚಿವ ಸ್ಥಾನದಿಂದ ಅವ್ರನ್ನ ಕಿತ್ತಾಕಿದ್ರು ಆ ಸಂದರ್ಭದಲ್ಲಿ ನ್ಯೂಸ್ ಒನ್ ಜೊತೆ ವಿ ಸೋಮಣ್ಣವರು ಕೂಡ ಮಾತನಾಡಿದರು ಜಾತಿಗೆ ಜಾತಿಯ ವೈರಿ ನೀರಿಗೆ ಪಾಚಿಯ ವೈರಿ ಅನ್ನುವಂತಹ ಮಾತನ್ನು ಕೂಡ ಆ ದಿನಗಳಲ್ಲಿ ವಿ ಸೋಮಣ್ಣ ಹೇಳಿದರು ಹೀಗಾಗಿ ಯಡಿಯೂರಪ್ಪ ಮತ್ತು ವಿ ಸೋಮಣ್ಣವರ ಒಂದು ಒಂದು ರೀತಿ ರಾಜಕೀಯ ಸಂಪರ್ಕ ಸಂದರ್ಭದಲ್ಲಿ ಒಂದಷ್ಟು ಕಡತ ಆಗ್ತು ಯಾಕೆಂದರೆ ಎಲ್ಲೊಂದು ಕಡೆ ಇಬ್ಬರ ನಡುವೆ ವೈಮನಸ್ಸು ಕೂಡ ಉಂಟಾಯಿತು ಅದಾದ ಸಂದರ್ಭದಲ್ಲಿ ಇದೀಗ ಮುಖ್ಯಮಂತ್ರಿಯಾಗಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕೂಡ ಇರುವಂಥದ್ದು ಈ ಸಂದರ್ಭದಲ್ಲಿ ಚಾಮರಾಜನಗರಕ್ಕೆ ಉಸ್ತುವಾರಿ ಸಚಿವರ ನೇಮಕವಾಗುವಂತಹ ಸಂದರ್ಭದಲ್ಲಿ ಸಹಜವಾಗಿ ಯಡಿಯೂರಪ್ಪನವರು ಆಪ್ತರಾಗಿರ್ತಕ್ಕಂತಹ ಗುಂಡುಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಎಸ್ ನಿರಂಜನ್ ಕುಮಾರ್ ಅವರು ಒಂದಿಷ್ಟು ಸಾಹಸಗಳನ್ನ ಪಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಚಾಮರಾಜನಗರಕ್ಕೆ ವೀಸುವ ಮಣ್ಣ ಬರಬಾರ್ದು ಬಂದಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾದವು ಅದೇ ರೀತಿಯಾದಂತಹ ಒಂದು ಪ್ರಕ್ರಿಯೆ ಚಾಮರಾಜನಗರದಲ್ಲಿ ಕೂಡ ಆಗುತ್ತೆ ಲಿಂಗಾಯತ ಸಮುದಾಯಕ್ಕೆ ಎರಡನೇ ಶಕ್ತಿ ಕೇಂದ್ರವಾಗಿ ವಿ ಸೋಮಣ್ಣ ಅವರು ಸ್ಥಾಪನೆಯನ್ನು ಮಾಡ್ತಾರೆ ಯಾಕೆಂದರೆ ಚಾಮರಗರ ಜಿಲ್ಲೆಯಲ್ಲಿ ಏಕೈಕ ಲಿಂಗಾಯತ ಶಾಸಕ ಅಂತಂದರೆ ಅದು ಎಸ್ ನಿರಂಜನ್ ಕುಮಾರ್ ಆ ಸಮುದಾಯದ ಜನರ ಕಷ್ಟ ಸುಖಗಳನ್ನು ಕೂಡ ಇಲ್ಲಿವರೆಗೆ ಅರಿತಿದ್ದಂತಹ ಎಸ್ ನಿರಂಜನ್ ಕುಮಾರ್ಗೆ ಒಂದು ರೀತಿ ಡ್ಯಾಮೇಜ್ ಕೂಡ ಆಗುತ್ತೆ ನಮ್ಮ ಸಮುದಾಯದ ಜನರು ನನ್ನನ್ನು ಕೈ ಬಿಡ್ತಾರೆ ಮುಂದಿನ ದಿನಗಳಲ್ಲಿ ಗುಂಡ್ಲುಪೇಟೆ ಕ್ಷೇತ್ರಕ್ಕೂ ಕೂಡ ಟಿಕೆಟನ್ನು ವಿ ಸೋಮಣ್ಣ ಕೇಳಿದ್ರು ಅಚ್ಚರಿ ಕೂಡ ಪಡಬೇಕಾಗಿಲ್ಲ ಆ ಮಟ್ಟಿಗೆ ಆ ಭಾಗದ ಜನರ ಒಂದು ಜನಾಭಿಪ್ರಾಯವನ್ನು ಕೂಡ ವಿ ಸೋಮಣ್ಣ ಗಳಿಸ್ತಾರೆ ನನಗೊಂದಿಷ್ಟು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಯಡಿಯೂರಪ್ಪನ ಜೊತೆನೂ ಕೂಡ ಸಿ ಎಸ್ ನಿರಂಜನ್ ಕುಮಾರ್ ಹೇಳ್ಕೊಂಡಿದ್ರು ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ವಿ ಸೋಮಣ್ಣ ಚಾಮುಂಡ್ ನಗರಕ್ಕೆ ಬರಬಾರ್ದು ಅನ್ನುವಂತಹ ನಿಲುವನ್ನು ವ್ಯಕ್ತಪಡಿಸಿ ಸಾಕಷ್ಟು ಮನವಿಗಳನ್ನು ಸಿ ಎಂ ಬಸವರಾಜ ಬೊಮ್ಮಾಯಿಗೆ ಹಲವು ನಾಯಕರುಗಳಿಂದ ಕೂಡ ಎಸ್ ನಿರಂಜನ್ ಕುಮಾರ್ ಕೊಡಿಸ್ರು ಈ ವಿಚಾರ ತಿಳಿದಂತಹ ವಿ ಸೋಮಣ್ಣ ಚಾಲೆಂಜ್ ಮೂಲಕವೇ ಉಸ್ತುವಾರಿ ಸಚಿವರಾಗಿ ಚಾಮದ್ನಗರಕ್ಕೆ ಹೋಗಲೇ ಹೋಗಿರುವಂತದ್ದು ಚಾಮದನಗರಕ್ಕೆ ಹೋಗಿ ಉಸ್ತುವಾರಿ ಸಚಿವರಾಗಿ ಅಧಿಕಾರ ಸ್ವೀಕರಿಸ್ಕೊಂಡಂತಹ ವಿ ಸೋಮಣ್ಣ ಪರವಾಗಿ ಇಲ್ಲಿವರೆಗೂ ಕೂಡ ಇಲ್ಲಿ ಎಸ್ ನಿರಂಜನ್ ಕುಮಾರ್ ಕಾಣಿಸ್ಕೊಳ್ತಾ ಇಲ್ಲ ಈಗಾಗಲೇ ಅಣ್ಣೂರು ಚಾಮರಾಜನಗರ ಕೊಳೆಗಾಲ ಮೂರು ತಾಲೂಕುಗಳಲ್ಲೂ ಕೂಡ ಸಾಕಷ್ಟು ಸಂಚಾರ ಮಾಡಿರ್ತಕ್ಕಂತಹ ವಿ ಸೋಮಣ್ಣ ಜೊತೆ ಇಲ್ಲಿವರೆಗೂ ಕೂಡ ಸಿ ಎಸ್ ನಿರಂಜನ್ ಕುಮಾರ್ ಕಾಣಿಸ್ಕೊಳ್ದೆ ಇರುವಂಥದ್ದು ಸಾಕಷ್ಟು ಹೋ ಅಪಹೋಗಳಿಗೆ ಎಡೆ ಮಾಡಿಕೊಡ್ತಿದೆ ಹೌದು ಸಹಜವಾಗಿ ನಿರಂಜನ್ ಕುಮಾರ್ ಮತ್ತು ವಿ ಸೋಮಣ್ಣ ನಡುವೆ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ ವಿ ಸೋಮಣ್ಣ ಮತ್ತು ನಿರಂಜನ್ ನಡುವೆ ಸಾಕಷ್ಟು ವೈಮನ್ಸ್ಗಳು ಕೂಡ ಉಂಟಾಗ್ತಾ ಇದೆ ಇದನ್ನು ಯಾವಾಗ ಹೊಂದಾಣಿಕೆಗೆ ಮಾಡ್ತಾರೆ ಹಲವು ನಾಯಕರು ಬಂದು ಅನ್ನೋಂಥದ್ದು ಕೂಡ ಸಾಕಷ್ಟು ಲೆಕ್ಕಾಚಾರ ಕೂಡ ಇದೆ ಹೀಗಾಗಿ ಎಸ್ ನಿರಂಜನ್ ಕುಮಾರ್ ಅವರು ಒಂದು ರೀತಿ ಮಂಕಾಗಿ ಅಲ್ಲಿ ಕಾಣ್ತಾ ಇದ್ದಾರೆ ಯಾಕೆಂದರೆ ಸಾಕಷ್ಟು ತೀವ್ರ ವಿರೋಧವನ್ನು ನಿರಂಜನ್ ಕುಮಾರ್ ಮಾಡಿದ್ರು ಆದರೂ ಕೂಡ ವಿ ಸೋ ಅಲ್ಲಿ ಬಂದು ಸಚಿವರಾಗಿದ್ದಾರೆ ಮೂರನೇ ಬಾರಿಗೆ ಆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅಧಿಕಾರವನ್ನು ಕೂಡ ಸ್ವೀಕರಿಸ್ಕೊಂಡಿರುವಂಥದ್ದು ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅನ್ನುವಂತಹ ಒಂದು ಕಾರಣವನ್ನು ಈಗಾಗಲೇ ಸೋಮಣ್ಣ ಕೂಡ ಕೊಡ್ತಾ ಇದ್ದಾರೆ ಸೊ ಇಲ್ಲಿವರೆಗೂ ಕೂಡ ಗುಂಡ್ಲುಪೇಟೆ ಕ್ಷೇತ್ರಕ್ಕೆ ಅವರು ಕಾಲಿಟ್ಟಿಲ್ಲ ಯಾಕೆಂದರೆ ಸಹಜವಾಗಿ ನಿರಂಜನ್ ಕುಮಾರ್ ನನ್ನ ಜೊತೆ ಚೆನ್ನಾಗಿಲ್ಲ ಅನ್ನುವಂತಹ ಭಾವನೆ ಇಟ್ಕೊಂಡೆ ವಿ ಸೋಮಣ್ಣ ಹೋಗಿಲ್ಲ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಒಂದು ಇಬ್ಬರ ವೈಮನಸ್ಸು ಮುಂದುವದ್ರೆ ಜಿಲ್ಲೆ ಅಭಿವೃದ್ಧಿ ಹೇಗೆ ಸಾಧ್ಯ ಅನ್ನೋದು ಕೂಡ ಸಾಕಷ್ಟು ಜನರ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹೀಗಾಗಿ ವಿ ಸೋಮಣ್ಣ ಅತ್ಯಂತ ಪ್ರಭಾವಿ ಲಿಂಗಾಯತ ನಾಯಕ ಕಾರಣಕ್ಕಾಗಿ ಆ ಭಾಗದ ಲಿಂಗಾಯತ ಶಾಸಕರಾಗಿರ್ತಕ್ಕಂಥ ಎಸ್ ನಿರಂಜನ್ ಕುಮಾರ್ ಅವರಿಗೆ ಒಂದಿಷ್ಟು ಡ್ಯಾಮೇಜ್ಗಳು ಬಹುಶಃ ಮುಂದಿನ ದಿನಗಳಲ್ಲಿ ಆಗ್ಬೋದು ಜೊತೆಗೆ ಭವಿಷ್ಯ ರಾಜಕಾರಣಕ್ಕೂ ಕೂಡ ಒಂದಿಷ್ಟು ಅವರಿಗೆ ಎಫೆಕ್ಟ್ ಆಗ್ಬೋದು ಅನ್ನೋಂಥದ್ದು ಕೂಡ ಸಾಕಷ್ಟು ಲೆಕ್ಕಾಚಾರ ಇದೆ ವಿಸೋಮಣ್ಣ ಈಗಾಗಲೇ ಅಣ್ಣೂರು ಮತ್ತು ಗುಂಡ್ಲುಪೇಟೆ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕಣ್ಣಿಟ್ಟಿದ್ದಾರೆ ಬಹುಶಃ ಮುಂದಿನ ತಿಂಗಳಲ್ಲಿ ಅವರು ಗೋವಿಂದರಾಜನಗರ ಬಿಟ್ಟು ಈ ಎರಡು ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳು ಬೇಕಾದ್ರೂ ಅವ್ರು ಆಯ್ಕೆ ಮಾಡ್ಕೊಳ್ಬೋದು ಆ ಮಟ್ಟಿಗೆ ಅವ್ರು ರಾಜಕಾರಣ ಮಾಡಿದ್ರೆ ನಿರಂಜನ್ ಕತೆ ಏನಾಗ್ಬೋದು ಅನ್ನೋದು ಕೂಡ ಸಾಕಷ್ಟು ಲೆಕ್ಕಾಚಾರ ಆಗ್ತಿದೆ ಹೀಗಾಗಿ ಎಲ್ಲ ವಿಚಾರಗಳು ಕೂಡ ನಿರಂಜನ್ ಅವರ ತಲೆಯಲ್ಲಿರೋ ಕಾರಣಕ್ಕಾಗಿ ಬಹುಶಃ ಅವ್ರಿಗೆ ಒಂದಿಷ್ಟು ಡ್ಯಾಮೇಜ್ ಪ್ರಾರಂಭದಲ್ಲಿ ಕೂಡ ಕಂಡು ಬರ್ತಾ ಇದೆ ವಿನಾ ಧನ್ಯವಾದ ಮಹೇಶ್ ಕೆಬ್ಬೆ ಮಾಹಿತಿಗಾಗಿ